ಸರ್ವೇ ನಮಃ ಪ್ರಿಯಾತ್ರಸ್ಕೃತಕ್ಯ ಹಾಂ ಸ್ವಾಗತ ಅದ್ಯತನ ಪಾಠ ವಯಂ ಚತುರ ಕಾಳಿದ ಗದ್ಯ ಭಗುತ್ತ ಜ್ಞಾತಂ ಪ್ರಯತ್ನ ಕೂಡ ಕಾಳಿ ಭಾರತ ದೇಶದ ಒಬ್ಬ ಮಹಾನ್ ಕವಿ ಸಂಸ್ಕೃತ ಭಾಷೆಯಲ್ಲಿ ಹಲವು ಕಾವ್ಯಗಳನ್ನು ನಾಟಕಗಳನ್ನು ರಚಿಸಿರುವ ಇವನ ಜನನ ದೇಶ ಕಾಲದ ಬಗ್ಗೆ ನಿಖರವಾದ ಮಾಹಿತಿಗಳಿಲ್ಲ ಕಾಳಿಕಾದೇವಿಯ ವರಪ್ರಸಾದದಿಂದ ಸಕಲ ವಿದ್ಯಾ ಪಾರಂಗತನಾಗಿ ಕಾಳಿದಾಸ ನೆನೆಸಿಕೊಂಡನು ಇವರಿಗೆ ವರಕವಿ ಎಂಬುದಾಗಿ ಕೂಡ ಹೇಳ್ತಾರೆ ಇದನ್ನೆಲ್ಲ ನಾವು ಕಥೆಗಳ ಮೂಲಕ ತಿಳಿದುಕೊಂಡಿರುವಂಥದ್ದು ನೀವು ಕೂಡ ಕತೆ ಪುಸ್ತಕಗಳನ್ನು ಓದಿ ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿಕೊಂಡಿರ್ತೀರಿ ಅಲೋ ಮಕ್ಕಳೇ ಸರಿ ಹಾಗಾದರೆ ನಾವು ಮುಂದುವರಿಸೋಣ ಪೀಟಿ ಸಂಸ್ಕೃತ ಸಂಸ್ಕೃತಕವಿಷು ಅಗ್ರಗಣ್ಯ ಕಾಳಿದಾಸ ಕವಿಕುಲಗುರು ಕುಲಗುರು ಕವಿತಾ ಕಾಮಿನ್ಯ ವಿಲಾಸ ಇ ಪ್ರಸಿದ್ಧ ಆಸೀತ್ ಕವಿಗಳಲ್ಲಿ ಅಗ್ರಗಣ್ಯ ಶ್ರೇಷ್ಠನಾಗಿರತಕ್ಕಂತಹ ಮೇಲ್ಪಕ್ತಿಯಲ್ಲಿ ಇರತಕ್ಕಂತಹ ಕಾಳಿದಾಸನು ಅವನು ಕವಿಕುಲಗುರು ಉಪಮಾಲಂಕಾರಗಳಲ್ಲಿ ಕೈ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿರತಕ್ಕಂತಹ ಕವಿ ಈತ ಯಾಳಿ ಪ್ರಖ್ಯಾತ ತಿ ದೇಶ ಕಾಲದೀನಾ ವಿಷಯ ಕಂಚಿಪಿ ನ ಜ್ಞಾತೆ ಇದು ಅಸ್ಮಕು ದೌರ್ಭಾಗ್ಯ ಸಹ ಭಾರತದೇಶಾರಂಕ ಉಜ್ಜಯಿನ ದೀರ್ಘಕಾಲ ಅವಸತ್ ಇತಿ ಊ ಅಸ್ತಿ ಕಾಳಿರಚಿಂತ ಅನೇಕೆ ಗ್ರಂಥ ಸಂತೀತ ವಿಮರ್ಶಕ ಕಥೆಯ ಪರಂತು ತು ಸ ಗ್ರಂಥಿ ವಿರಚಿ ನಿಸ್ಸಂಶಯ ಪಂಡಿತೈ ದೃಢೀಕೃತ ಯದ್ಯಪಿ ಕಾಳಿದಾಸ ಪ್ರಖ್ಯಾತ ತೇಷ ಕಾಲದೀನ ವಿಷಯ ಕಂಚಿದ ಜ್ಞಾಯತೆ ಇದು ಅಸ್ಮಕು ದೌರ್ಭಾಗ್ಯ ಎಲ್ಲಿವರೆಗೆ ಕಾಳಿದಾಸನು ಅಂದರೆ ಕಾಳಿದಾಸನು ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಕವಿ ತಥಾಪಿ ಹಾಗಿದ್ರೂ ಕೂಡ ತಸ್ಯ ಕಾಲಾದೀನಾಂ ವಿಷಯ ತೆರೆ ಅವನ ದೇಶ ಕಾಲಾದೀನಾಂ ವಿಷಯ ದೇಶ ಹಾಗೂ ಅವನು ಅವನ ಜೀವಿತಾವಧಿ ಎಷ್ಟು ಎಂಬುದರ ಬಗ್ಗೆ ಕಿಂಚಿದ ನಾಯತೆ ಒಂದು ಸ್ವಲ್ಪವೂ ಕೂಡ ನಮಗೆ ಗೊತ್ತಿಲ್ಲ ಇದಂ ಅಸ್ಮಕು ದೌರ್ಭಾಗ್ಯಂ ಇದು ನಮ್ಮೆಲ್ಲರ ದೌರ್ಭಾಗ್ಯ ಸಹ ಭಾರತ ದೇಶ ಸರ್ವತ್ರ ಸಂಚಾರಂ ಸಂಚಾರಂತ್ವ ಉಜ್ಜಯಿನ್ಯಾಂ ದೀರ್ಘಕಾಲಂ ಅವಸತ್ ಇ ಊಹಾ ಸಹ ಅಂದರೆ ಅವನು ಭಾರತ ದೇಶದಲ್ಲಿ ಸರ್ವತ್ರ ಎಲ್ಲೆಡೆಯಲ್ಲೂ ಸಂಚಾರ ಮಾಡ್ತಾ ಮಾಡ್ತಾ ಬಹಳಷ್ಟು ಕಾಲ ತನ್ನ ಜೀವಿತದ ಬಹಳಷ್ಟು ಕಾಲವನ್ನು ಉಜ್ಜಯಿನಿಯಲ್ಲಿ ಕಳಿತಾನೆ ಆದ್ದರಿಂದ ಅವನ ದೇಶ ಉಜ್ಜಯಿನಿ ಇರಬಹುದು ಎಂಬುದಾಗಿ ಊಹೆ ಕಾಳಿದಾಸ ವಿರಚಿತ ಅನೇಕೆ ಗ್ರಂಥ ಸಂತೀತಿ ವಿಮರ್ಶಕಾ ಕಥೆಯಂತ ಕಾಳಿದಾಸನಿಂದ ವಿರಚಿತ ಬರೆಯಲ್ಪಟ್ಟಂತಹ ಅನೇಕ ಗ್ರಂಥ ಬಹಳಷ್ಟು ಗ್ರಂಥಗಳು ನ ಏಕ ಅನೇಕ ಅನೇಕ ಗ್ರಂಥಗಳು ಇವೆ ಎಂಬುದಾಗಿ ವಿಮರ್ಶಕರ ಅಭಿಪ್ರಾಯ ವಿಮರ್ಶಕರು ಹೇಳ್ತಾರೆ ಕಥೆಯಂತಿ ಅಂತ ಹೇಳಿದರೆ ಹೇಳುವಂಥದ್ದು ಪರಂತು ಆದರೆ ತೇಷು ಸಪ್ತ ಗ್ರಂಥ ಏವ ಕಾಳಿದಾಸೇನ ವಿರಚಿತ ಅವುಗಳಲ್ಲಿ ಏಳು ಗ್ರಂಥಗಳು ಮಾತ್ರ ಕಾಳಿದಾಸನಿಂದ ರಚಿಸಲ್ಪಟ್ಟವುಗಳು ಎಂಬುದಾಗಿ ಸಂಶಯರಹಿತವಾಗಿ ಪಂಡಿತರಿಂದ ದೃಢೀಕರಿಸಲ್ಪಟ್ಟಿದೆ ರಘುವಂಶಂ इति ಮಹಾಕಾವ್ಯದ ಎರಡು ಮಹಾಕಾವ್ಯಗಳು ರಘುವಂಶಂ ತುಮವ ಖಂಡ ಅ ಸರಿ ಮೇಘದೂತ ಋತು ಸಂಹಾರ ಇವೆರಡು ಖಂಡಕಾವ್ಯಗಳು ಮಹಾಕಾವ್ಯ ದೊಡ್ಡ ಕಾವ್ಯ ಖಂಡಕಾವ್ಯ ಅದಕ್ಕಿಂತ ಚಿಕ್ಕದು ವಿಕ್ರಮೋರ್ವಶೀಯಂ ವಾ ಮಾಲವಿಕಾಗ್ನಿಮಿತ್ರಂ ಅಭಿಜ್ಞಾನ ಶಾಕುಂತಲಂಚೇತಿ ನಾಟಕತ್ರಯಂ ಮೂರು ನಾಟಕಗಳನ್ನು ಕೂಡ ಅವರು ಬರೆದಿದ್ದಾರೆ ಕಾಳಿದಾಸಃ ವಿಕ್ರಮಾದಿತ್ಯ ಆಸ್ಥಾನೆ ಕವಿಹಿ ಆಸೀದಿತಿ ಜ್ಞಾಯತೆ ಕಾಳಿದಾಸನು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಕವಿಯಾಗಿ ಇದ್ದನು ಎಂಬುದಾಗಿ ತಿಳಿಯಲ್ಪಡುತ್ತದೆ ಭರತವರ್ಷೇ ಆಸನ್ ಅನೇಕೆ ಇದ್ದರು ಅನೇಕ ಬಹಳಷ್ಟು ರಾಜನ್ ಶಬ್ದ ರಾಜ ಎಂಬುದಾಗಿ ಅರ್ಥ ಭಾರತ ದೇಶದಲ್ಲಿ ವಿಕ್ರಮ ಎಂಬ ಹೆಸರಿನ ಹೆಸರಿನ ಬಹಳಷ್ಟು ರಾಜರು ಇದ್ದರು ಅತ ಕಾಳಿದಾಸೇನ ವರ್ಣಿತಃ ವಿಕ್ರಮರಾಜ ಕಹ ಅಸ್ಯ ನಿರ್ಧಾರಣ ದುಷ್ಕರ ಅಸ್ತಿ ಆದ್ದರಿಂದ ಕಾಳಿದಾಸನ ಈ ಕಾಳಿದಾಸ ಯಾರ ಕಾಲದಲ್ಲಿ ಯಾವ ವಿಕ್ರಮರಾಜನ ಕಾಲದಲ್ಲಿ ಇದ್ದ ಎಂಬುದಾಗಿ ಸ್ಪಷ್ಟವಾಗಿ ನಿರ್ಧಾರ ಮಾಡಲಿಕ್ಕೆ ಅದು ಕಷ್ಟಕರ ದುಷ್ಕರ ಪರಂತು ಕಾಳಿದಾಸಃ ಭೋಜರಾಜಸ್ಯ ಆಸ್ಥಾನಿ ಆಸೀತ್ ಆದ ಪರಂತು ಅಂತೇಳಿದರೆ ಆದರೆ ಆದರೆ ಕಾಳಿದಾಸನು ಭೋಜರಾಜನ ಆಸ್ಥಾನದಲ್ಲಿ ಇದ್ದನು ಆಸೀತ್ ಇದ್ದು ಲಂಗ್ಲಕಾರಲ ತಳಿದ್ರೆ ಅಲ್ಲಿ ವಿಗೋಷು ಸಮಸ ಪೂರೆಯ ಸ್ಮ ಇ ಐತಿಹ್ಯ ಕ್ರಿಸ್ತೇಡಶತಕ ಸ್ಥಿ ವಂಗದೇಶೀಯ ಬಲ್ಲಾಳಸ ಭೋಜಪ್ರಬಂಧಗ್ರಂಥ ಕಥಿತ ಭೋಜರಾಜ ತನ್ನ ಆಸ್ಥಾನದಲ್ಲಿ ಕಾಳಿದಾಸನನ್ನು ಎಂಬುದಾಗಿ ಗೊತ್ತಾಯಿತು ಅಲ್ಲಿ ವಿದ್ಯುತ್ ಗೋಷ್ಠಿಗಳು ಸಮಸ್ಯೆ ಪೂರಣಗಳು ಎಲ್ಲವೂ ನಡೀತಿತ್ತು ಇದು ಐತಿಹ್ಯಂ ಕ್ರಿಸ್ತಬ್ಧೆ ಷೋಡಶ ಶತಕ್ಕೆ ಹದಿನಾ ಇದಕ್ಕೆ ಪುರಾವೆಗಳು ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಕ್ರಿಸ್ತಶಕ ಷೋಡಶ ಹದಿನಾರನೇ ಶತಮಾನದಲ್ಲಿ ಇದೆಲ್ಲ ಇತ್ತು ನಡೀತಾ ಇತ್ತು ಎಂಬುದಾಗಿ ವಂಗದೇಶಿಯದ ಬಲ್ಲಾಳಸೇನಿಂದ ರಚಿಸಲ್ಪಟ್ಟಂತಹ ಪ್ರಬಂಧ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ ಹಾಗೆ ಗೊತ್ತಾಗ್ತಾ ಇದೆ ಅಷ್ಟೇ ಹೊರತು ನಿಖರವಾದ ಮಾಹಿತಿಗಳೇನು ಇಲ್ಲ ಭಾರತ ಅಸ್ಮಕೇಶ ಬಹವ ಜನಪ್ರಿಯ ಪ್ರಜಾರಂಜಕ ಚ ಭೂಪಾಲ ಆಸನ್ ಅಸ್ಮಕ ಬಹಳಷ್ಟು ಭೂಪಾಲ ಅರ್ಥಾತ್ ರಾಜ ಅಸ್ಮಾಕಂ ಭಾರತ ದೇಶ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಜನಪ್ರಿಯರಾಗಿರ್ತಕ್ಕಂತಹ ಜನಪ್ರಿಯರಾಗಿದ್ದಂತಹ ಪ್ರಜೆಗಳನ್ನು ರಂಜಿಸುತ್ತಿದ್ದಂತಹ ರಾಜರು ಇದ್ದರು ತು ಅನ್ಯತಮಃ ಭೋಜೋ ರಾಜಾ ರಾಜಾರಾನಗರೇ ಆಸೀತ್ ತು ಅವರಲ್ಲಿ ಅನ್ಯತಮಃ ಅವರಲ್ಲಿ ಒಬ್ಬ ಭೋಜ ಎಂಬ ಹೆಸರಿನ ರಾಜನು ಾರಾನಗರದಲ್ಲಿ ಇದ್ದನು ಆಸೀತ್ ಇದ್ದನು ಭೋಜಸ್ ಆಸ್ಥನೆ ಬಹಳ ಕವಯ ಪಂಡಿತ್ತಾಯಕನ್ ಆ ಭೋಜರ ಆಸ್ಥಾನದಲ್ಲಿ ಬಹಳಷ್ಟು ಕವಿಗಳು ಪಂಡಿತರು ಗಾಯಕರು ಅಂದರೆ ಹಾಡುವವರು ಇದ್ದರು ತುಂಬ ಕವಿ ಕುಲಗುರು ಪ್ರಸಿದ್ಧ ಕಾಳಿದಾ ಅಪಿ ಕವಿ ಅನ್ಯತು ಅವರಲ್ಲಿ ಕವಿ ಕುಲಕ್ಕೆ ಗುರುವಾಗಿರತಕ್ಕಂತಹ ಈ ಕಾಳಿದಾಸನು ಪ್ರಸಿದ್ಧಿಯನ್ನು ಪಡೆದುಕೊಂಡಿರತಕ್ಕಂಥವೂ ಹೌದು ಅಂತಹ ಶ್ರೇಷ್ಠ ಕವಿಗಳಲ್ಲಿ ಕವಿಗಳ ಸಾಲಿನಲ್ಲಿ ಇವನು ಒಬ್ಬ ಸಹ ಸ್ವಪಾಂಡಿತ್ಯನ ಭೋಜಸ್ ಆಸ್ಥಾನೆ ಶೋಭತೆ ಸ್ಮ ಸಹ ಅಂತ ಹೇಳಿದರೆ ಅವನು ತನ್ನ ಪಾಂಡಿತ್ಯರಿಂದ ಬುದ್ಧಿವಂತಿಕೆಯಿಂದ ಭೋಜರಾಜನ ಆಸ್ಥಾನದಲ್ಲಿ ಶೋಭಿಸುತ್ತಲಿದ್ದ ಆಸ್ಥಾನದಲ್ಲಿ ಇದ್ದ ಅಂತ ಏಕದಾ ಭೋಜರಾಜ ಮೃಗಯಾರ್ಥಂ ವನಂ ತತ್ರ ತಿತ್ ಸರೋವರಸ್ಯ ಪಾರ್ಶ್ವೇ ರಾಜ ರಾಜಮಹಾರಾಜರಿಗೆಲ್ಲ ಬೇಟೆಯಾಡುವುದು ಅಂತ ಹೇಳಿದರೆ ಅವರ ನಿತ್ಯದ ಜೀವನದ ಅವಿಭಾಜ್ಯ ಅಂಗ ಭೋಜರಾಜನು ಕೂಡ ಇದಕ್ಕೆ ಹೊರತಲ್ಲ ಏಕದಾ ಅಂತ ಹೇಳಿದರೆ ಒಂದೊಮ್ಮೆ ಭೋಜರಾಜನು ಮೃಗಯಾರ್ಥಂ ಬೇಟೆಗಾಗಿ ಚಿತ್ರವನ್ನು ಗಮನಿಸ್ಬೋದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಚಿನ್ ಚಿತ್ರವನ್ನು ನಾನು ಕೊಟ್ಟಿರ್ತೇನೆ ಬೇಟೆಯಾಡಲು ವನಂ ಅಗಚ್ಚತ್ ಕಾಡಿಗೆ ಹೋದನು ವನಂ ಕಾಡು ಅಗಚ್ಚತ್ ಹೋದನು ತತ್ರ ಕಸಿತ್ ಜಂಬೂಪಾದಪಾಹ ಪಾರ್ಶ್ವೇ ಜಂಬೂಪಾದಪನ್ ಅಲ್ಲಿ ಒಂದು ಸರೋವರ ಇತ್ತು ಆ ಸರೋವರದ ತೀರದಲ್ಲಿ ಜಂಬೂ ಪಾದಪಾಹ ಹಣ್ಣಿನ ಜಂಬೂ ಹಣ್ಣಿನ ಬಹಳಷ್ಟು ಮರಗಳಿದ್ದವು ವೃಕ್ಷೇಶು ಕಪಯ ಶಾಖಾಭ್ಯ ಶಾಖಾಂತರಂ ಪ್ರತಿ ಲಂಘನ ಕು ಕ್ರೀಡಾಸ್ಮ ನಿಮ್ಗೆ ಗೊತ್ತಿದೆ ಹಣ್ಣಿನ ಗಿಡ ಇದ್ದಲ್ಲಿ ಪ್ರಾಣಿಗಳು ಇರ್ತವೆ ವೃಕ್ಷೇಶು ಕಪಯಃ ಶಾಖಾಪ್ಯ ಶಾಖಾಂತರಂ ಪ್ರತಿ ಲಂಘನಂ ಕ್ರೀಡಂತಿ ಸ್ಮ ಆ ಮರಗಳಿಗೆ ಕಪಯಃ ಕಪಿಗಳು ಶಾಖ ಅಂತೇಳಿದರೆ ಗೆಲ್ಲು ಕಪಿಗಳು ಏನು ಮಾಡ್ತಿದ್ದವು ಅಂತೇಳಿದರೆ ಒಂದು ಗೆಲ್ಲಿನಿಂದ ಇನ್ನೊಂದು ಗೆಲ್ಲಿಗೆ ಹಾರಿ ಆಟ ಆಡ್ತಾ ಇದ್ದವು ತಿನ್ನುವುದರ ತಿನ್ನುವುದನ್ನು ತಿಂತವೆ ಆಟ ಆಡೋದನ್ನು ಮಾಡ್ತಾ ಇದ್ದವು ಹಾರಾಡ್ತಾ ಇದ್ದವು ಅಂತ ಅಂತೇಳಿದರೆ ಹಾರುವಂಥದ್ದು ತದಾ ಗುಲುಗುಲು ಇತಿ ಶಬ್ದ ಸ್ಮ ಆಗ ಏನಾಗ್ತದೆ ಅಂತ ಹೇಳಿದರೆ ಸರೋವರ ಕೆಳಗಡೆ ಇದೆ ಮೇಲೆ ಕಪಿಗಳು ಆಟ ಆಡ್ತಾ ಇದ್ದಾವೆ ನೀರಿನ ಶಬ್ದ ಈ ರೀತಿಯಾಗಿ ಕೇಳ್ತದೆ ಗುಲು ಗುಲು ಎಂಬುದಾಗಿ ನಾವು ಜುಳು ಜುಳು ಅಂತ ಹೇಳುವ ಹಾಗೆ ಸಂಸ್ಕೃತದಲ್ಲಿ ಗುಲುಗುಲು ಅಂತ ಹೇಳುವಂಥದ್ದು ಏತಸ್ಮಾತ್ ಪ್ರಭಾವಿತ ಭೋಜ ಸ್ವಸ್ಯ ಆಸ್ಥಾನೆ ಗುಲು ಗುಗ್ಗುಲು ಗುಗ್ಗುಲು ಇ ದತ್ತ ಯ ಅನೇಕ ಶ್ಲೋಕ ರಚಯ್ ಶ್ವಃ ವಾಚಯಿಷ್ಯತಿ ತಸ್ಮೈ ಪಾರಿತೋಷಿಕ ಅವದತ್ ಭೋಜರಾಜ ಇದನ್ನೆಲ್ಲ ಗಮನಿಸ್ತಾನೆ ಬೇಟೆಯಾಡಲಿಕ್ಕೆ ಅಂಥೇಳಿ ಬಂದಿದ್ದಾನೆ ಇದರಿಂದ ಪ್ರಭಾವಿತನಾಗ್ತಾನೆ ಪ್ರಭಾವಿತನಾಗಿ ತನ್ನ ಆಸ್ಥಾನಕ್ಕೆ ಹಿಂತಿರುಗ್ತಾನೆ ಹೋಗಿ ಹೇಳ್ತಾನೆ ಗುಲು ಗುಗ್ಗುಲು ಗುಗ್ಗುಲು ಎಂಬುದಾಗಿ ಒಂದು ಸಮಸ್ಯೆಯನ್ನು ಕೊಡ್ತಾನೆ ಕೊಟ್ಟು ದತ್ವ ಅಂತೇಳಿದರೆ ಕೊಟ್ಟು ಯಹ ಅನೇನ ಶ್ಲೋಕಂ ರಚಯಿತ್ವ ಯಾರು ಇದನ್ನು ಬಳಸಿಕೊಂಡು ಇದನ್ನು ಅಂತೇಳಿದರೆ ಗುಲು ಗುಗ್ಗುಲು ಗುಗ್ಗುಲು ಎಂಬಂತಹ ಪದಗಳನ್ನು ಬಳಸಿಕೊಂಡು ಶ್ಲೋಕವನ್ನು ರಚಿಸುತ್ತಾರೋ ಶ್ವಹ ವಾಚಯಿಷ್ಯತೆ ಅಷ್ಟು ಮಾತ್ರ ಅಲ್ಲ ನಾಳೆ ಅವರದನ್ನು ಓದಬೇಕು ಶ್ಲೋಕವನ್ನು ರಚಿಸಿ ಓದಬೇಕು ಓದಿದವರಿಗೆ ತಸ್ಮೈ ಪಾರಿತೋಷಿಕಂ ದಾಸ್ಯತೆ ಇತಿ ಅವರಿಗೆ ಬಹುಮಾನವನ್ನು ಕೊಡಲಾಗುವುದು ಎಂಬುದಾಗಿ ಹೇಳಿದನು ಯಾರು ಹೇಳಿದ್ದು ಭೋಜರಾಜ ತದ ಸರ್ವೇ ಕವಯ ಅನಂತರ ದಿನೇ ಚಿಂತಾಕುಲಾ ಅಧೋಮುಖಾ ಚ ಅತಿಷ್ಠನ್ ರಾಜ ಏನೋ ನಿನ್ನೆಯ ದಿನ ಸಮಸ್ಯೆಯನ್ನು ಕೊಟ್ಟಿದ್ದಾನೆ ಮರುದಿವಸ ಎಲ್ಲ ಕವಿಗಳು ಆ ಆಸ್ಥಾನದಲ್ಲಿ ಇದ್ದುಕೊಂಡು ರಾಜ್ಯಸಭೆಗೆ ಬಂದಾಗ ಹೇಗಿರ್ತಾರೆ ಅಂತ ಹೇಳಿದರೆ ಬಹಳ ಚಿಂತಿತರಾಗ್ತಾರೆ ತಲೆ ಕೆಳಗೆ ಹಾಕ್ಕೊಂಡಿರ್ತಾರೆ ಅಧೋ ನಮಗೆ ಏನಾದರೂ ವಿಷಯಗಳು ಗೊತ್ತಿಲ್ಲದಿದ್ದಾಗ ಸ್ವಲ್ಪ ಸಮಸ್ಯೆ ಆಗ್ತದೆ ಮುಖ ಕೆಳಗೆ ಹಾಕಿ ಇವರು ಕೂತ್ಕೊಂಡಿರ್ತಾರೆ ಕೆಲವೊಮ್ಮೆ ಅದು ನಮ್ಮ ಅನುಭವಕ್ಕೂ ಕೂಡ ಬಂದಿರಬಹುದು ತದಾ ಕಾಳಿದಾಸಃ ಸ್ವಪೀಠಾತ್ ಉತ್ಥಾಯ ಶ್ಲೋಕಂ ಏವಮ ಪಠತ್ ಈ ಸಂದರ್ಭದಲ್ಲಿ ಕಾಳಿದಾಸನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಪೀಠದಿಂದ ತನ್ನ ಆಸನದಿಂದ ಎದ್ದು ಉತ್ಥಾಯ ಅಂತ ಹೇಳಿದರೆ ಎದ್ದು ಶ್ಲೋಕವನ್ನು ಈ ರೀತಿಯಾಗಿ ಹೇಳ್ತಾನೆ ಕಾಳಿದಾಸನು ತನ್ನ ಸಮಸ್ಯೆ ಪೂರಣವನ್ನು ಈ ರೀತಿಯಾಗಿ ವಾಚಿಸ್ತಾನೆ ಜಂಬೂಫಲಾನಿ ಪಕ್ವಾನಿ ಪತಂತಿ ವಿಮಲೆ ಜಲೆ ಕಪಿ ಕಂಪಿತ ಶಾಖಾಪ್ಯ ಹಾಗುಲು ಗುಗ್ಗುಲು ಗುಗ್ಗುಲು ಎಂಬುದಾಗಿ ಜಂಬೂಫಲಾನಿ ಜಂಬು ಹಣ್ಣು ಪಕ್ವ ಅರ್ಥಾತ್ ಮಾಗಿದ ಅಂತ ಅರ್ಥ ಪತಂತಿ ಬೀಳುವಂಥದ್ದು ವಿಮಲೆ ಜಲ್ಲೆ ತಿಳಿಯಾದಂತಹ ನೀರು ಕಪಿಹಿ ವಾನರ್ಹ ಇತ್ಯರ್ಥ ಕಂಪಿತ ಅಲ್ಲಾಡಿಸಲ್ಪಟ್ಟಂತಹ ಶೇಕಾದ ಅಂತ ಅರ್ಥ ಶಾಖ ಗೆಲ್ಲು ಅಂತ ಅರ್ಥ ಹಣ್ಣು ತಿಳಿಯಾದ ನೀರಿಗೆ ಬೀಳುವಾಗ ಏನಾಗ್ತದೆ ಗುಲುಗು ಗುಲುಗು ಗುಲು ಎಂಬುದಾಗಿ ಶಬ್ದ ಕೇಳ್ತದೆ ನಾವು ಸಾಮಾನ್ಯವಾಗಿ ಅದು ಜುಳು 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 ಎಂಬುದಾಗಿ ಹೇಳ್ತೇವೆ ಅಂದರೆ ಈ ಕಪಿಗಳು ಗೆಲ್ಲಿನಿಂದ ಗೆಲ್ಲಿಗೆ ಹಾರಾಡುವಾಗ ಜಂಬುನೇರಳೆ ಹಣ್ಣುಗಳು ನೀರಿಗೆ ಬೀಳುವಾಗ ಉಂಟಾಗುವಂಥ ಶಬ್ದ ಗುಲುಗು ಗುಲುಗು ಗುಲು ಎಂಬುದಾಗಿ ಈ ರೀತಿಯಾಗಿ ಅವನು ಸಮಸ್ಯೆ ಹೇಳಿದ ಇದಂ ಶುತ್ವ ಸರ್ವೇ ಕವಯ ಸಂತುಷ್ಟಾ ಅಭವನ್ ಸರ್ವೇ ಎಲ್ಲರೂ ಅಂತ ಅರ್ಥ ಶುತ್ವ ಕೇಳಿ ಅಂತ ಅರ್ಥ ಸಂತುಷ್ಟ ಸಂತೋಷ ಇದನ್ನು ಕೇಳಿದಾಗ ಅಲ್ಲಿರತಕ್ಕಂತಹ ಎಲ್ಲ ಕವಿಗಳಿಗೆ ಸಂತೋಷ ಆಗ್ತದೆ ಭೋಜ ಅಪಿ ಸಂತುಷ್ಟ ಸನ್ ಕಾಳಿದಾಸಾಯ ಪಾರಿತೋಷಿಕಂ ಅಯಚತ್ ಭೋಜನಿಗೂ ಕೂಡ ಸಂತೋಷ ಆಗ್ತದೆ ಅಷ್ಟು ಮಾತ್ರ ಅಲ್ಲ ಸಂತೋಷಗೊಂಡು ಅವನು ಕಾಳಿದಾಸನಿಗೆ ಪಾರಿತೋಷಿಕಂ ಬಹುಮಾನವನ್ನು ನೀಡಿದನು ಅಥವಾ ಕೊಟ್ಟನು ಅನ್ಯಸ್ಮಿನ್ ದಿನೆ ಭೋಜರಜ ಸ್ವಸ್ಯ ಆಸ್ಥಾ ಕವೀನ್ ಆಹೂಯವತ್ ಖ ಗ ಘ ವರ್ಣಾನ್ ಆಶ್ರಿತ್ಯ ಶ್ಲೋಕಂ ಶ್ಲೋಕ ಇತಿ ಅನ್ಯಸ್ಮಿನ್ ದಿನೆ ಅಪರೇ ದಿನ ಇನ್ನೊಂದು ದಿನ ಸ್ವಸ್ಯ ಸ್ವಯ ಭೋಜರಾಜನು ಸ್ವಸ್ಯ ಸ್ವಚ್ಛನೆ ತನ್ನ ಆಸ್ಥಾನದಲ್ಲಿ ಅಂದರೆ ತನ್ನ ಆಸ್ಥಾನಕ್ಕೆ ಕವೀನ್ ಆಹೂಯ ಕವಿಗಳನ್ನೆಲ್ಲ ಕರೆಯಿಸಿಕೊಂಡು ಏವಂ ಅವದತ್ ಈ ರೀತಿಯಾಗಿ ಹೇಳಿದನು ಅವದತ್ ನಾಲ್ಕು ಅಕ್ಷರ ಕಾಣಿಸ್ತಾ ಇದೆ ಕ ಖ ಗ ಘ ಈ ನಾಲ್ಕು ಅಕ್ಷರಗಳನ್ನು ಕೊಡ್ತಾನೆ ಇತಿ ಏತಾನ್ ವರ್ಣಾನ್ ಆಶ್ರಿತ್ಯ ವರ್ಣಾನ್ ಅಕ್ಷರಾನ್ ಈ ವರ್ಣಗಳನ್ನು ಆಧರಿಸಿಕೊಂಡು ಅದನ್ನು ಬಳಸಿಕೊಂಡು ಶ್ಲೋಕಂ ರಚೆಯಂತು ಐತಿ ಶ್ಲೋಕವನ್ನು ರಚಿಸಬೇಕು ಎಂಬುದಾಗಿ ಹೇಳ್ತಾನೆ ಆರ್ಡರ್ ಮಾಡ್ತಾನೆ ಸರ್ವೇ ಕವಯ ಸಮಸ್ಯಾಮಿಮಾಂ ಪೂರೈತು ಪ್ರಯತ್ನ ಅಕುರ್ವನ್ ಎಲ್ಲ ಕವಿಗಳು ಈ ಸಮಸ್ಯೆಯನ್ನು ಪೂರೈಸಲಿಕ್ಕೆ ಅಂದರೆ ಪೂರ್ತಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಅವನು ಹೇಳ್ತಾನೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಪ್ರಯತ್ನಂ ಅಕುರ್ವನ್ ಅವರೆಲ್ಲರೂ ಕೂಡ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಕಿಂತು ಆದರೆ ತೇ ಅವರು ಸಮಸ್ಯಾಪೂರಣೆ ವಿಫಲ ಜಾತ ಸಮಸ್ಯೆ ಪೂರ್ತಿ ಆಗುವುದಿಲ್ಲ ಸಫಲರಾಗುವುದಿಲ್ಲ ವಿಫಲರಾಗ್ತಾರೆ ಸಫಲಾ ವಿಫಲಾಹ ವಿರುದ್ಧಾರ್ಥಕ ಪದ ಅವರಿಗೆ ಸಾಧ್ಯ ಆಗುವುದಿಲ್ಲ ಪರಂತು ಏಕದಾ ಕಾಳಿದಾಸ ಕಾಳಿ ಮಂದಿರಂ ಪ್ರತಿ ಗಚ್ಚನ್ ಆಸೀತ್ ಹೀಗೆ ಇರಬೇಕಿದ್ರೆ ಒಂದು ದಿವಸ ಏಕದಾ ಒಂದೊಮ್ಮೆ ಕಾಳಿದಾಸ ಕಾಳಿದಾಸನು ಕಾಳೀಮಂದಿರಂ ಪ್ರತಿ ಗಚ್ಚನ್ ಕಾಳಿ ಮಂದಿರದ ದಾರಿಯಾಗಿ ಮಂದಿರಕ್ಕೆ ಕಾಳಿಮಂದಿರಕ್ಕೆ ಇದ್ದ ತದಾ ಸಹ ಕಾಂಚಿತ್ ಬಾಲಿಕಾಂ ಅಪಶ್ಯತ್ ದಾರಿಯಲ್ಲಿ ಹೋಗುವಾಗ ತದಾ ಆಗ ಅವನು ಸಹ ಅವನು ಒಬ್ಬಳು ಬಾಲಕಿಯನ್ನು ಕಂಡನು ಸಾ ಬಾಲಿಕಾ ಸಾ ಅವಳು ಆ ಬಾಲಕಿಯಾದರೂ ಕಾಳಿದಾಸಂ ದೃಷ್ಟ ಕಾಳಿದಾಸನನ್ನು ನೋಡಿ ಪ್ರಣಾಮಂ ಅಕರೋತ್ ನಮಸ್ಕರಿಸ್ತಾಳೆ ಪ್ರಣಾಮಂ ನಮಸ್ಕರಿಸುವಂಥದ್ದು ತದಾ ತಯೋ ಮಧ್ಯೆ ಏವಂ ಸಂವಾದ ಪ್ರಾವರ್ತತ ಅವರಿಬ್ಬರ ಮಧ್ಯೆ ಆ ಸಂದರ್ಭದಲ್ಲಿ ಏವಂ ಸಂವಾದ ಪ್ರಾವರ್ತತ ಈ ರೀತಿಯಾಗಿ ಸಂವಾದ ಏರ್ಪಡ್ತದೆ ಪರಸ್ಪರ ಮಾತುಕತೆ ಆಗ್ತದೆ ಏನು ಅಂತ ಗಮನಿಸೋಣ ಕಾಳಿ ಪೃಚ್ತಿ ಕಾ ಬಾಲಿಕಾ ಬಾಲಿ ಉತ್ತರಿದೆ ಕಾಂಚನ ಮಾಲಾ ಪುನರಪಿ ಪುನರೀ ಪ್ರಶ್ನ ಕಸ್ಯಾಹ ಕಾಪುತ್ರೀ ಬಾಲಿಕಾ ಉತ್ತರೆಯ ಕನಕ ಹಸ್ತೆ ಕಿಂ ತೇತಿ ತದಾ ಬಾಲಿಕಾ ತಾಲಿಕಾ ಇವತ್ತು ತಾಳೀಪತ್ರ ಕಾವ ರೇಖಾ ಅಪರ ಪ್ರಶ್ನ ಪೃಚ್ಛತಿ ತದಾ ಬಾಲಿಕಾ ಉತ್ತರಯತಿ ಖ ಗ ಘ ಕಾಳಿದಾಸ ಫಸ್ಟಿಗೆ ಏನು ಕೇಳ್ತಾನೆ ಖಾ ತ್ವ ನೀನು ಯಾರು ಅದಕ್ಕೆ ಬಾಲಕಿ ಹೇಳ್ತಾಳೆ ಕಾಂಚನಮಾಲ ನಾನು ಕಾಂಚನಮಾಲ ಅವಳ ಹೆಸರು ಕಾಳಿದಾಸ ಮತ್ತೆ ಪುನಃ ಕೇಳ್ತಾನೆ ಕಸ್ಯಾಹ ಪುತ್ರೇ ನೀನು ಯಾರ ಮಗಳು ಪುತ್ರೇ ಸ್ತ್ರೀಲಿಂಗ ಬಾಲಕಿ ಹೇಳ್ತಾಳೆ ಬಾಲಿಕಾ ಅಂತ ಹೇಳಿದರೆ ಬಾಲಕಿ ಕನಕಲತೆಯ ಮಗಳು ಎಂಬುದಾಗಿ ಅವಳು ಪುನಃ ಪ್ರಶ್ನಿಸ್ತಾನೆ ಇವನು ಹಸ್ತೆ ಕಿಮ್ತೆ ನಿನ್ನ ಕೈಯಲ್ಲಿ ಏನಿದೆ ಹಸ್ತ ಅಂತ ಹೇಳಿದರೆ ಕೈ ಬಾಲಿಕಾತದ ಏನು ಉತ್ತರ ಐತಿ ತಾಳಿಪತ್ರಂ ನನ್ನ ಕೈಯಲ್ಲಿ ತಾಳೆಗರಿ ಇದೆ ಅದಕ್ಕೆ ತಾಳಿಪತ್ರ ಎಂಬುದಾಗಿ ಹೇಳುವಂಥ ತಾಳೆಗರಿ ನೀವು ನಿಮ್ಮ ಅಜ್ಜಿ ಅಜ್ಜನ ಕಾಲದಲ್ಲಿ ಇದ್ದಿರ್ಬೋದು ಗಮನಿಸಿರ್ಬೋದು ಇಲ್ಲಾಂದರೆ ಒಮ್ಮೆ ಕೇಳಿ ನೋಡಿ ಸರಿ ಕಾಳಿದಾಸ ಮತ್ತೆ ಪುನಃ ಪ್ರಶ್ನೆಯನ್ನು ಕೇಳ್ತಾನೆ ಖಾವ ರೇಖಾ ಏನು ಬರೆದಿದೆ ಅದರಲ್ಲಿ ಎಂಬುದಾಗಿ ಕೇಳ್ತಾನೆ ಆಗ ಬಾಲಕಿ ಉತ್ತರಿಸ್ತಾಳೆ ಕಾ ಖ ಘ ಎಂಬುದಾಗಿ ಅದರಲ್ಲಿ ಖಾ ಖ ಘ ಎಂಬುದಾಗಿ ಬರೆದಿದೆ ಎಂಬುದಾಗಿ ಹೇಳ್ತಾಳೆ ತತಃ ಕಾಳಿದಾಸಃ ಭೋಜಸ ಆಸ್ಥಾನಂ ಅಗತ್ಯ ಸಮಸ್ಯಾಂ ಅಪೂರಯತ್ ಇಷ್ಟು ಸಾಕಿತ್ತು ಆ ಪುಣ್ಯಾತ್ಮನಿಗೆ ಕಾಳಿದಾಸನಿಗೆ ಉತ್ತರ ಸಿಗಲಿಕ್ಕೆ ಸಮಸ್ಯೆಗೆ ಅವನು ಭೋಜನ ಆಸ್ಥಾನಕ್ಕೆ ಬರ್ತಾನೆ ಬಂದು ಈ ರೀತಿಯಾಗಿ ಹೇಳ್ತಾನೆ ಖಾ ಕಾಂಚನ ಮಾಲ ಕಸ್ಯ ಪುತ್ರೆ ಕನಕಲತಾಯ ಹಸ್ತೆ ಕೆಮ್ತೆ ತಾಲಿ ಪತ್ರ ಖಾವ ರೇಖ ಖ ಗ ಘ ಸಮಸ್ಯೆ ಪೂರ್ಣ ಆಯಿತು ಬಿಡಿ ಎಷ್ಟು ಚೆನ್ನಾಗಿ ನೋಡಿ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಸಮಸ್ಯೆ ಪೂರ್ಣವನ್ನು ಮಾಡಿದ ಅಲ್ಲಿ ಏನು ಪ್ರಶ್ನೆ ಕೇಳಿದ ಅದಕ್ಕೆ ಉತ್ತರ ಸಿಕ್ಕಿತ್ತು ಅದೇ ಪ್ರಶ್ನೆ ಅದೇ ಉತ್ತರವೂ ಸೇರಿ ಇವನ ಸಮಸ್ಯೆ ಪೂರಣ ಪೂರ್ತಿಯಾಯಿತು ಹೇಗಿದೆ ಕಾತ್ವಂಬಾಲೆ ಕಾಂಚನಮಾಲ ಕಸ್ಯಾಹ ಕನಕಲತಾಯ ಹಸ್ತೆ ಕಿಮ್ತೆ ತಾಲಿ ಪತ್ರಂ ಕಾವ ರೇಖ ಖ ಖ ಗ ಘ ಘ ಎಂಬುದಾಗಿ ಅದರ ಅರ್ಥ ಈಗಾಗಲೇ ನೀವು ತಿಳ್ಕೊಂಡಿರ್ತೀರಿ ಏತ ಶ್ಲೋಕಂ ಶುತ್ವ ಸರ್ವೇ ಆಶ್ಚರ್ಯಯುಕ್ತ ಅಭವನ್ ಈ ಶ್ಲೋಕವನ್ನು ಕೇಳಿ ಅಲ್ಲಿರತಕ್ಕಂತಹ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಯಥಾ ಕವಿ ಕುಲಗುರು ಇದು ಕಾಳಿದಾಸಸ್ಯ ಪ್ರಶಂಸಾಂ ಅಕರೋತ್ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಮೊದಲು ಹೇಳಿದ ಹಾಗೆ ಯಥಾಪೂರ್ವಂ ಕವಿಕುಲಗುರು ಇದೆ ಅವನಿಗೆ ಕವಿ ಎಂಬುದಾಗಿ ಪ್ರಶಂಸೆಯನ್ನು ಮಾಡಿದರು ಬಹುಮಾನವನ್ನು ಕೂಡ ಕೊಟ್ಟರು ಪಾರಿತೋಷಿಕಂ ಚ ಪ್ರಾಯಚತ್ ಬಹುಮಾನವನ್ನು ಕೂಡ ಕೊಟ್ಟರು ಸರಿ ಮಕ್ಕಳೇ ಕಾಳಿದಾಸನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡೆವು ಅದರಲ್ಲೇ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದೇನೆ ಗಮನಿಸಿಕೊಳ್ಳಿ ಧಾರಾನಗರಸ್ ರಾಜ ಕಹ ಧಾರಾನಗರ ರಾಜೋಜ ಕವಿಕುಲಗುರು ಕಹ ಪ್ರಸಿದ್ಧ ಕವಿಕುಲಗುರು ಕಾಳಿದಾಸ ಪ್ರಸಿದ್ಧ ಭೋಜರಾಜ ಮೃಗಯಾಥಂ ಕುತ್ರ ಅಗಚ್ಚತ್ होजराजः मृगयार्थं वनम अगच्छत् बालिकायाः हस्ते किं आसीत् बालिकायाः हस्ते तालीपत्रं आसीत् तदनन्तरं मृक्तस्थानानि पूरयता अत्र पश्यत कालिदासः डॅश प्रति गच्छनासीत् इल्ये होक्तैत्तः कालिदासः कालीमन्दिरं काली प्रति गच्छनासीत् श्लोकं श्रुत्वा सर्वे डॅश अभवन् श्लोक शुवा सर्वे आश्चर्युक्ता अभवं तमनाथकदा लिखता है प्रश्न दत्वा पदस्य पदस राजा प्रसिद्ध प्रख्या अथवा सक पद पंडित पार वृक्षा तरु तथा चनलिंग दतवान् मक्ले ಅಭ್ಯಾಸವನ್ನು ನಾನು ಮುಂದಿನ ತರಗತಿಯಲ್ಲಿ ಕೊಡ್ತೇನೆ ಮುಂದಿನ ಪಾಠದ ಜೊತೆಗೆ ನಾವು ನೀವು ಭೇಟಿಯಾಗೋಣ ಅಲ್ಲಿಯ ತನಕ ಧನ್ಯವಾದಗಳು